ತಲೆ ಎತ್ತಿದ್ರೆ ಸುಡುಸುಡು ಬಿಸಿಲು. ವಂಥರದಲ್ಲಿ ಇಲ್ಲಿನವರಿಗೆ ವರ್ಷದ 365 ದಿನವೂ ಬೇಸಿಗೆ ಕಾಲ. ಕೃಷಿ ಕಥೆ ಬದಿಗಿರ್ಲಿ, ಕುಡಿಯೋಕೂ ನೀರಿಲ್ಲದಂಥ ಊರದು. ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ಭಾಗದ ಜಾಲನಾ ಜಿಲ್ಲೆ ಅಂದ್ರೆ ಜನ ಮೂರು ಮಾರು ದೂರ ಓಡ್ತಿದ್ರು. ಇಂಥ ಬರಡು ಭೂಮಿಯಲ್ಲಿ ನೀರಿನ ಚಿಲುಮೆಯನ್ನೇ ಚಿಮ್ಮಿಸಿ ಊರನ್ನೆಲ್ಲ ಹಚ್ಚ ಹಸಿರಾಗಿಸಿ ದೇಶಕ್ಕೆ ಮಾದರಿಯಾದವರು ಇದೇ ಜಿಲ್ಲೆಯ ಕಡವಂಚಿ ಗ್ರಾಮದ ರೈತರು. ಔರಂಗಾಬಾದ್ನಿಂದ 45-50 ಕಿಲೋಮೀಟರ್ ಹೋದ್ರೆ ಒಂದು ಕಡೆ ಅಜಂತಾ ಎಲ್ಲೋರಾ ಜನಪ್ರಿಯ, ಇನ್ನೊಂದು ಕಡೆ ಅಷ್ಟೇ ದೂರ ಸಾಗಿದ್ರೆ ಸಿಗೋದು ಜಾಲನಾ ಜಿಲ್ಲೆಯ ಕ್ಯಾಲಿಫೋರ್ನಿಯಾ ಅಂತ ಖ್ಯಾತಿ ಗಳಿಸಿರುವ ಕಡವಂಚಿ ಗ್ರಾಮ. ಬೆಳೆಯ ಕುರಿತು ಕನಸು ಕಾಣಲಾಗದಂಥ ನೆಲದಲ್ಲಿ ಇಂದು ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು. ಮಳೆಯಿಲ್ಲದೆ ಕೃಷಿಯೇ ಹುಳಿಯಾಗಿದ್ದ ಭೂಮಿಯಲ್ಲಿ ಇಂದು ಸಿಹಿ ಸಿಹಿ ದ್ರಾಕ್ಷಿಯ ಸವಿ. ಹೌದು, ಇದು ಕಡವಂಚಿಯ ಹಸಿರು ದ್ರಾಕ್ಷಿಯ ಕಥೆ. ಸುಮಾರು 455 ಕುಟುಂಬವಿರುವ ಈ ಊರಿನಲ್ಲಿ ಮೊದಲು ಮಳೆಯಾಧಾರಿ ಕೃಷಿಯಿತ್ತು. ಮಳೆ ಮುಗಿದ ಮೇಲೆ ನೀರಿಲ್ಲ ಅಂತ ಜನ 6 ತಿಂಗಳು ಗುಳೆ ಹೋಗ್ತಿದ್ರು. 1990-95 ದಶಕದಲ್ಲಿ ಇಲ್ಲಿನ ಬರಗಾಲಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ನಿರ್ಧರಿಸಿದ ಇಲ್ಲಿನ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಜೊತೆ ಕೈಜೋಡಿಸಿ ಜಲ ಸಂರಕ್ಷಣಾ ಯೋಜನೆ ಪ್ರಾರಂಭಿಸಿದರು. ಆರಂಭದಲ್ಲಿ ಕೃಷಿ ತಂತ್ರಜ್ಞಾನ ವರ್ಗಾವಣೆಯಂಥ ಒಂದಷ್ಟು ಕೆಲಸಗಳನ್ನು ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ವಿ. ನಮ್ಮ ತಾಂತ್ರಿಕ ಕೃಷಿ ಯೋಜನೆಗಳ ಕುರಿತು ಕಡವಂಚಿ ಗ್ರಾಮದವರ ಜೊತೆ ಮಾತಾಡುತ್ತಿರುವಾಗ ಇಲ್ಲಿನ ನೀರಿನ ಅಭಾವದ ಅರಿವಾಯಿತು. ನಂತರ ನೀರಾವರಿ ಇಲಾಖೆ, ಕೃಷಿ ಇಲಾಖೆ ಜೊತೆ ಮಾತನಾಡಿದ್ವಿ. ನೀರಿನ ಸಂರಕ್ಷಣೆಗೆ ಆ ಇಲಾಖೆಗಳಲ್ಲಿ ಏನು ಯೋಜನೆಗಳಿವೆ ಎಂಬುದನ್ನು ಪರಿಶೀಲಿಸಿದ್ವಿ. ಬಳಿಕ ಜಲ ಸಂರಕ್ಷಣೆ ಯೋಜನೆಯೊಂದನ್ನು ಗ್ರಾಮ ಮಟ್ಟದಲ್ಲಿ ಪ್ರಾರಂಭಿಸಲು ರೆಡಿಯಾದ್ವಿ. ಗ್ರಾಮಸಭೆ ನಡೆಸಿದ್ವಿ. ಗ್ರಾಮ ಪಂಚಾಯಿತಿಯವರ ಜೊತೆ ಕುಳಿತು ನೀರಿನ ಸಂರಕ್ಷಣಾ ಸಮಿತಿ ರಚಿಸಿದ್ವಿ. ಗ್ರಾಮದಲ್ಲಿನ ಸುಮಾರು 1800 ಹೆಕ್ಟೇರ್ ಭೂಮಿಯನ್ನು 200 ಎಕರೆಯಂತೆ ವಿಭಜಿಸಿ ಸಣ್ಣ ನೀರಾವರಿ ಬಳಕೆದಾರರ ಗುಂಪು ನಿರ್ಮಿಸಿದ್ವಿ. ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುತ್ತಾ ಹೋದ್ವಿ. ಬಳಿಕ ಮಹಿಳಾ ಸ್ವಸಹಾಯ ಗುಂಪು ರಚಿಸಿದ್ವಿ. ಅಲ್ಲಿನ ಸದಸ್ಯರಿಂದ 50-100 ರೂಪಾಯಿ ಸಂಗ್ರಹಿಸಿ ಬ್ಯಾಂಕಲ್ಲಿ ಇಟ್ವಿ. ಇದನ್ನು ಜಲ ಸಂರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಗೆ ಬಳಕೆ ಮಾಡಿಕೊಂಡ್ವಿ. ಗ್ರಾಮದಲ್ಲಿನ ವಿವಿಧ ಸಮಿತಿಗಳು ರೈತರ ಜೊತೆ ಚರ್ಚೆ ನಡೆಸಿ 4-5 ವರ್ಷದಲ್ಲಿ ನೀರಿನ ಅಭಾವ ನೀಗಿಸಲು ಒಂದು ಸುವ್ಯವಸ್ಥಿತ ಯೋಜನೆ ರೂಪಿಸಿದ್ವಿ. ಚುನಾವಣೆ ಬಂದಾಗ ಬೇರೆ ಸಮಯದಲ್ಲಿ ಕೆಲವು ವಿಷಯಕ್ಕೆ ಭಿನ್ನ ಅಭಿಪ್ರಾಯ ಬರುತ್ತಿತ್ತು. ಆದರೆ ಅದನ್ನೆಲ್ಲ ಮರೆತು ಊರಿನ ಜನ ಬರಗಾಲ ಹೋಗಲಾಡಿಸುತ್ತೀವಿ ಅಂತ ಪಣ ತೊಟ್ರು. ಕಡವಂಚಿ ನೀರಿನ ಯೋಜನೆ ಅಂತ ರೂಪಿಸಿದ್ವಿ. ಇಳಿಜಾರು ಪ್ರದೇಶದಲ್ಲಿ ವಾರಡಿ ಬದುಗಳು ಹಾಗೂ ಆಳವಾದ ವಾರಡಿ ಬದುಗಳು ಮಾಡಿ ಪ್ಲಾಂಟೇಷನ್ ಪದ್ಧತಿ ಅಳವಡಿಸಿಕೊಂಡ್ವಿ. ಕಾಲುವೆ ಮಾದರಿ 30 ಸೆಂಟಿಮೀಟರ್ ಆಳ, 100 ಸೆಂಟಿಮೀಟರ್ ಅಗಲ ಹೊಂದಿತ್ತು. ಭಾರಿ ಮಳೆಯಾದಾಗ ಹೆಚ್ಚು ನೀರನ್ನು ಇಂಗಿಸಿಕೊಳ್ಳುವುದಕ್ಕೆ ಜನ 100 ಸೆಂಟಿಮೀಟರ್ ಅಗಲ, 100 ಸೆಂಟಿಮೀಟರ್ ಆಳಕ್ಕೆ ಈ ಕಾಲುವೆಯನ್ನು ಬದಲಿಸಿಕೊಂಡ್ರು. ಹೀಗೆ ನೀರಿಂಗಿಸುವ ಕಾಲುವೆ, ಇಳಿಜಾರಿನಲ್ಲಿ ಗಿಡಮರ ಬೆಳೆಸುವಿಕೆಯೊಂದಿಗೆ ಶುರುವಾದ ಜಲಕ್ರಾಂತಿ ನಿಧಾನವಾಗಿ ಭೂಮಿಯೊಳಗಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತಾ ಹೋಯಿತು. ಕೃಷಿ ಭೂಮಿಯಲ್ಲಿ ನೀರಿನ ಬದುವು ನಿರ್ಮಾಣ ಮಾಡಿದ್ವಿ. ರೈತರಿಗೆ ಎಷ್ಟು ಭೂಮಿ ಇದೆ, ಅಕ್ಕಪಕ್ಕದಲ್ಲಿ ಯಾರ ಜಮೀನು ಇದೆ ಅಂತ ಜನರ ಜೊತೆ ಚರ್ಚಿಸಿ ಒಂದು ಚೌಕಟ್ಟಿನ ತರ ಬದುವು ನಿರ್ಮಿಸಿದ್ವಿ. ಇದರಿಂದ ಮಣ್ಣಿನ ಸವಕಳಿ ಕಡಿಮೆಯಾಗಿ ನೀರು ಇಂಗುವ ಪ್ರಮಾಣ ಜಾಸ್ತಿಯಾಯಿತು. ಅದರ ಬಳಿಕ ನೀರಿನ ಮಟ್ಟ ಹೆಚ್ಚಾಗುತ್ತಾ ಹೋಯಿತು. ನಮ್ಮ ಬಾವಿಗಳಲ್ಲಿ 3-5 ಮೀಟರ್ ನೀರು ಹೆಚ್ಚಾಯಿತು. ಆದರೆ ಈ ಕೆಲಸ ಇದೆಯಲ್ಲ, ಇದನ್ನು ಎಲ್ಲರೂ ಸೇರಿ ನಮ್ಮ ಮನೆ ಕೆಲಸ ಅಂತ ಮಾಡಿದ್ವಿ. ಬೋಲ್ಕೆ ಉನ್ನೆ ಕಾಮ್ ಕಿಯಾ
ಇದಾದ ನಂತರ ನಾವು ಎರಡು ತರ ಚೆಕ್ ಡ್ಯಾಮ್ ಮಾಡಿಕೊಂಡ್ವಿ. ದೊಡ್ಡ ಕಾಲುವೆ ಹತ್ರ 3 ಮೀಟರ್ ಎತ್ತರದ್ದು, ಇನ್ನೊಂದು ಚಿಕ್ಕ ಕಾಲುವೆಗೆ 2 ಮೀಟರ್. ನೀರಿನ ಮಟ್ಟ ಹೆಚ್ಚಾದ ನಂತರ ಜನ ಬೇರೆ ಬೇರೆ ಬೆಳೆಯೋಕೆ ಶುರು ಮಾಡಿದ್ರು. ಇದೊಂದು 5-6 ವರ್ಷ ನಡೀತು. ಎಲ್ಲವೂ ಸರಿಯಾಗಿದೆ, ಕೃಷಿ ಚೆನ್ನಾಗಿ ಆಗುತ್ತಿದೆ ಎಂದುಕೊಂಡಾಗ ಭೀಕರ ಬರಗಾಲ ಅಪ್ಪಳಿಸಿತು. ಅದು 2003-04. ವಿಪರೀತ ಬರಗಾಲದಿಂದ ಇಡೀ ಊರು ತತ್ತರಿಸಿ ಹೋಯಿತು. ಆಗ ಇವರ ನೆರವಿಗೆ ಬಂದಿದ್ದು 2004-05 ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆ ಪ್ರಾರಂಭಿಸಿದ ಕೃಷಿ ಹೊಂಡ ಯೋಜನೆ. ಜನಕ್ಕೆ ಕೃಷಿ ಹೊಂಡದಿಂದ ಏನೂ ಆಗಲ್ಲ, ನಮ್ಮ ಜಮೀನು ಹಾಳಾಗುತ್ತೆ ಎಂಬ ಆಲೋಚನೆಯಾಯಿತು. 2004 ನಾನು ಮತ್ತು ನಮ್ಮ ತಂದೆ 1.5 ಎಕರೆ ಜಮೀನಲ್ಲಿ ಕೃಷಿ ಹೊಂಡ ಮಾಡಿದ್ವಿ. ಅಕ್ಕಪಕ್ಕದವರೆಲ್ಲ ಇಷ್ಟೊಳ್ಳೆ ಜಮೀನನ್ನು ಹೊಂಡ ತೋಡಿ ಹಾಳು ಮಾಡಿದ್ರು ಅಂತ ನಗ್ತಾ ಇದ್ರು. ಆಮೇಲೆ ಅದೇ ಹೊಂಡದಲ್ಲಿ 1,70,00,000 ಲೀಟರ್ ನೀರು ಸಂಗ್ರಹಣೆಯಾಯಿತು. ಅಲ್ಲಿವರೆಗೆ 7 ಎಕರೆಯಲ್ಲಿ ದ್ರಾಕ್ಷಿ ಬೆಳೆತಾ ಇದ್ದ ನಾವು ಈ ಹೊಂಡ ನಿರ್ಮಾಣದ ಮೇಲೆ 20 ಎಕರೆ ದ್ರಾಕ್ಷಿ ಬೆಳೆದು ಸುಮಾರು 1,22,00,000 ರೂಪಾಯಿ ಆದಾಯ ಗಳಿಸಿದ್ವಿ. ಅದರ ನಂತರ ಊರಿನವರಿಗೆ ಕೃಷಿ ಹೊಂಡದ ಮೇಲೆ ವಿಶ್ವಾಸ ಬಂತು. ಹೀಗೆ ಶುರುವಾದ ಕೃಷಿ ಹೊಂಡದ ಕ್ರಾಂತಿ ಇಡೀ ಊರಿನ ಚಿತ್ರಣವನ್ನೇ ಬದಲಿಸಿಬಿಡ್ತು. ಮಳೆ ಬಂದಾಗ ಬೃಹತ್ ಪ್ರಮಾಣದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಈ ಗ್ರಾಮದವರ ಕಲ್ಪನೆ ಜನರ ಬದುಕಿನ ಪಥವನ್ನೇ ಬದಲಿಸಿಬಿಡ್ತು. ಇದರ ಬಳಿಕ ನೀರಿನ ಬಳಕೆ ಕುರಿತು ಈ ಗ್ರಾಮಸ್ಥರು ಅದೆಷ್ಟು ಯೋಜಿತವಾಗಿದ್ದಾರೆ ಎಂದರೆ, 200 ಮಿಲಿಮೀಟರ್ವರೆಗೆ ಮಳೆಯಾದರೆ ಕೃಷಿ ಹೊಂಡ ತುಂಬಿಸಿ ದ್ರಾಕ್ಷಿಯನ್ನು ಮಾತ್ರ ನಿಭಾಯಿಸುತ್ತಾರೆ. 400 ಮಿಲಿಮೀಟರ್ ಮಳೆಯಾದರೆ ದ್ರಾಕ್ಷಿ ಜೊತೆಗೆ ತರಕಾರಿಗಳನ್ನು ಬೆಳೆಯುತ್ತಾರೆ. 400 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆಯಾದರೆ ಮೆಕ್ಕೆಜೋಳದಂಥ ಧಾನ್ಯಗಳನ್ನು ಬಿತ್ತನೆ ಮಾಡುತ್ತಾರೆ. 2006 ನಮ್ಮೂರಲ್ಲಿ 30 ಕೃಷಿ ಹೊಂಡ ಇತ್ತು. ಇವತ್ತು 650 ಕೃಷಿ ಹೊಂಡವಿದೆ. ಒಂದೇ ಊರಲ್ಲಿ ಇಷ್ಟೊಂದು ಕೃಷಿ ಹೊಂಡಗಳಿವೆ ಅಂದ್ರೆ ಯಾರು ನಂಬೋದೇ ಇಲ್ಲ. ಮೊದಲು ಹರಿಯುವ ನೀರಾವರಿ ಚಾಲ್ತಿಯಲ್ಲಿತ್ತು. ಬಳಿಕ ಹನಿ ನೀರಾವರಿ ಅಳವಡಿಸಿಕೊಂಡಿದ್ವಿ. ನಂತರ ಆಟೋಮ್ಯಾಟಿಕ್ ನೀರಾವರಿ ಅಂತ ಬಂತು. ಅದರಲ್ಲಿ ಯಾವ ಭೂಮಿಗೆ ಎಷ್ಟು ಗಂಟೆ ಎಷ್ಟು ನೀರು ಹಾಯಿಸಬೇಕು ಅಂತ ಸೆಟ್ಟಿಂಗ್ ಮಾಡಬಹುದು. ಅಗತ್ಯ ನೀರು ಪೂರೈಕೆ ಬಳಿಕ ಪಂಪ್ ತಾನಾಗಿಯೇ ಬಂದ್ ಆಗುತ್ತದೆ. ಹೀಗೆ ತಂತ್ರಜ್ಞಾನ ಅಭಿವೃದ್ಧಿಯಾಗ್ತಾ ಆಯಿತು. ಸೋಲಾರ್ ಪಂಪ್ ಬಂತು. ನಮ್ಮೂರಲ್ಲಿ ಯಾವುದೇ ಹೊಸ ತಂತ್ರಜ್ಞಾನ ಬಂದರೂ ಮೊದಲು ಬಳಸಿ ನೋಡ್ತೀವಿ, ಆಮೇಲೆ ಎಲ್ಲರ ಜೊತೆ ಹಂಚಿಕೊಳ್ತೀವಿ. ಈ ಊರವರು ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಅದೆಷ್ಟರ ಮಟ್ಟಿಗೆ ಹೊಂದಿಕೊಂಡಿದ್ದಾರೆ ಅಂದರೆ, ಹವಾಮಾನ ಮುನ್ಸೂಚನೆ ಪಡೆದುಕೊಳ್ಳೋಕೆ ತಮ್ಮದೇ ವೆದರ್ ಸ್ಟೇಷನ್ ಸ್ಥಾಪಿಸಿಕೊಂಡಿದ್ದಾರೆ. ಇದರ ಮೂಲಕ ಮಳೆಯನ್ನು ಆಧರಿಸಿ ಬೆಳೆ ಲೆಕ್ಕಾಚಾರ ಮಾಡಿಕೊಳ್ತಾರೆ. ಅಂದು ನೀರಿಲ್ಲದೆ ಕಡವಂಚಿ ರೈತರು ಗುಳೆ ಹೋಗ್ತಿದ್ರು. ಆದ್ರೆ ಇವತ್ತು ಬೇರೆಯವರು ಇಲ್ಲಿಗೆ ವಲಸೆ ಬರ್ತಾರೆ. ಅದಕ್ಕೆ ಕಾರಣ ಇಲ್ಲಿನ ಕೃಷಿ ಕ್ರಾಂತಿ. ಈಗ ಇಲ್ಲಿ ಬಿಹಾರ, ಉತ್ತರ ರಾಜ್ಯದ ಜನರಿಗೆ ಉದ್ಯೋಗ ನೀಡಿದ್ದಾರೆ. ಇಡೀ ಊರು ವರ್ಷಕ್ಕೆ ಕಾರ್ಮಿಕರಿಗೆ ಸುಮಾರು 3 ಕೋಟಿ ಸಂಬಳ ನೀಡುತ್ತೆ. ಸುಮಾರು 70 ಕೋಟಿ ರೂಪಾಯಿಗಳಿಗೂ ಅಧಿಕ ದ್ರಾಕ್ಷಿ ವಹಿವಾಟು ನಡೆಯುತ್ತೆ ಅಂದ್ರೆ, ಇಲ್ಲಿನ ದ್ರಾಕ್ಷಿ ಅದೆಷ್ಟು ಸಿಹಿಯಾಗಿರಬಹುದು ಲೆಕ್ಕ ಹಾಕಿ. ನಾನು BSc ಅಗ್ರಿಕಲ್ಚರ್ ಮಾಡಿದ್ದೀನಿ. ವಿದ್ಯಾಭ್ಯಾಸ ಮುಗಿಸಿ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗದೆ ಊರಿಗೆ ವಾಪಸ್ ಬಂದು ಕೃಷಿ ಮಾಡ್ತಾ ಇದ್ದೀನಿ. ನಂತರವೇ 15-20 ಜನ ಹೀಗೆ ಚೆನ್ನಾಗಿ ಓದಿ ನಂತರ ಊರಿಗೆ ಮರಳಿದ್ದಾರೆ. ಇವತ್ತು ಎಷ್ಟರ ಮಟ್ಟಿಗೆ ಈ ಊರು ಪ್ರಭಾವಶಾಲಿ ಎಂದ್ರೆ, 4-5 ಬ್ಯಾಂಕುಗಳು ಇಲ್ಲಿನ ರೈತರ ಬಳಿಗೆ ಬಂದು ಸೇವೆ ಒದಗಿಸುತ್ತಿವೆ. ಇಡೀ ರಾಜ್ಯದಲ್ಲಿ ಊರಿಗೊಂದು ಗೌರವಾನ್ವಿತ ಸ್ಥಾನವಿದೆ. ಇದಕ್ಕೆಲ್ಲ ಕಾರಣ ಊರಿನ ಒಗ್ಗಟ್ಟು ಮತ್ತು ಶ್ರಮ.
ಸರ್ಕಾರಿ ಯೋಜನೆಗಳನ್ನು ಚೆನ್ನಾಗಿ ಬಳಸಿಕೊಳ್ತಾರೆ. ಹಾಗಂತ ಸರ್ಕಾರವೇ ಮಾಡ್ಲಿ ಅಂತ ಕೈಕಟ್ಟಿ ಕಾದುಕೊಳ್ತಿರಲ್ಲ. ಸ್ವಂತವಾಗಿ 40 ಕಿಲೋಮೀಟರ್ ರಸ್ತೆ ಮಾಡಿಕೊಂಡಿದ್ದಾರೆ. ತಮ್ಮ ಹೊಲದಲ್ಲಿಯೇ ಮನೆ ಕಟ್ಟಿಕೊಂಡು ಕೃಷಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಮೊದಲು ಕೂಲಿ ಮಾಡುತ್ತಿದ್ದವರು ಕೂಡ ಇವತ್ತು ಜಮೀನುಗಳ ಮಾಲೀಕರಾಗಿದ್ದಾರೆ. ಇದನ್ನು ನೋಡಿ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳು ಬದಲಾಗಿವೆ. ಮುಂಚೆ ಸಾಮಾನ್ಯ ಬೇಸಾಯ ಮಾಡುತ್ತಿದ್ವಿ, ಕಡವಂಚಿ ಗ್ರಾಮ ನೋಡಿ, ಅಲ್ಲಿನ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಂಡ್ವಿ. ಈಗ ನಮ್ಮ ಕೃಷಿ ಉತ್ಪಾದನೆ ಕೂಡ ಹೆಚ್ಚಾಗಿದ್ದು ಆದಾಯ ಜಾಸ್ತಿ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಮೊದಲು ಬರಗಾಲದಿಂದಾಗಿ ಕೃಷಿ ಚಟುವಟಿಕೆ ಇರಲಿಲ್ಲ. ಆದರೆ ಈ ಹಳ್ಳಿಯಿಂದ ಉತ್ತೇಜಿತರಾಗಿ ಸುಮಾರು 16 ಎಕರೆಯಿಂದ ಶುರುವಾದ ದ್ರಾಕ್ಷಿ ಬೆಳೆ ಇಂದು 15,000 ಎಕರೆಗೆ ವ್ಯಾಪಿಸಿದೆ. ಹೀಗಾಗಿ ಇವರಿಗೆ ಮಾರುಕಟ್ಟೆಗೆ ಹೋಗುವ ಅಗತ್ಯವಿಲ್ಲ, ದಲ್ಲಾಳಿಗಳು ಬೇಕಿಲ್ಲ. ಮಾರುಕಟ್ಟೆಯವರೇ ಇಲ್ಲಿಗೆ ಬಂದು ನಗದು ಪಾವತಿಸಿ ಬೆಳೆ ಖರೀದಿ ಮಾಡಿಕೊಂಡು ಹೋಗುತ್ತಾರೆ. ನಗರದ ಜನ ನಮ್ಮ ಗ್ರಾಮಕ್ಕೆ ಕೆಲಸ ಮಾಡಲು ಬರ್ತಾರೆ. ಬದಲಾವಣೆ ಅಂದ್ರೆ ಇದು, ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ನಾವು. ವಿಕಾಸ್ ಕಿ ಜೋ ಗಂಗಾ ಹೈ ತೋ ವೋ ಸಹಿ ದಿಶಾ ಮೇ ಅಭಿ ಜಾ ರಹೀ ಹೈ ಮೇರಾ ತೋ ಯಹಿ ಸಂದೇಶ ಹೈ. ಆದ್ರೆ ನಾನು ಹೇಳೋಕೆ ಬಯಸೋದಿಷ್ಟೇ, ನಮ್ಮೂರಿನ ತರವೇ ಜಲಕ್ರಾಂತಿ ಮಾಡಿಕೊಂಡು ನೀರಿನ ಸಂರಕ್ಷಣೆ ಮಾಡಿಕೊಂಡು ಕೃಷಿ ಮಾಡಿದ್ರೆ ಪಟ್ಟಣದಲ್ಲಿ ಕೆಲಸ ಮಾಡೋದಕ್ಕಿಂತ ಹಳ್ಳಿಲಿ ಕೃಷಿ ಮಾಡೋದು ಲಾಭದಾಯಕ ಎಂಬುದಕ್ಕೆ ನಮ್ಮ ಕಡವಂಚಿಯೇ ಸಾಕ್ಷಿ. ಉತ್ತಮ ಖೇತಿ ಮಧ್ಯಮ ವ್ಯಾಪಾರ ಔರ್ ಕನಿಷ್ಠ ನೌಕರಿ ಜೋ ಬಿ ಫಾರ್ಮಿಂಗ್ ಕರ್ನಾ ಚಾಹತೆ ಉನ್ಕೋ ಮೇರಾ ಯಹಿ ಕಹನಾ ಹೈ ಕಿ ಆಪ್ ಖೇತಿ ಕೋ ಕೃಷಿ ಸಣ್ಣ ಉದ್ಯೋಗ ಅಂತ ಕಡೆಗಣಿಸಬೇಡಿ. ನಿಮ್ಮೂರಿನ ವಾತಾವರಣಕ್ಕೆ ತಕ್ಕಂತೆ ಬೆಳೆ ಆಯ್ದುಕೊಳ್ಳಿ, ನಮ್ಮೂರಿನ ತರ ನೀರಿನ ಸಂರಕ್ಷಣೆ ಮಾಡಿ, ಖಂಡಿತ ನೀವು ಯಶಸ್ವಿ ಕೃಷಿಕರಾಗ್ತೀರಾ. ಇಲ್ಲಿನವರ ಈ ಮನೋಭಾವನೆಯಿಂದಲೇ ಇವತ್ತು ದೇಶದ ಎಲ್ಲ ಹಳ್ಳಿಗಳಿಗೆ ಕಡವಂಚಿ ಮಾದರಿಯಾಗಿದೆ. ಇಲ್ಲಿನ ಬೇಸಾಯ ಪದ್ಧತಿಯ ಅಧ್ಯಯನ ಮಾಡಲು ಇಲ್ಲಿಯವರೆಗೆ ಸುಮಾರು 300,000 ಜನ ಭೇಟಿ ನೀಡಿದ್ದಾರೆ. ಸದಾ ರೈತರ ಪರವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿಯವರು ಕಡವಂಚಿಯ ಯಶೋಗಾಥೆಯನ್ನು ಪತ್ರಿಕೆಯಲ್ಲಿ ನೋಡಿ ಕರ್ನಾಟಕದಿಂದ ತಜ್ಞರ ತಂಡವೊಂದನ್ನು ಅಲ್ಲಿಗೆ ಕಳುಹಿಸಿದ್ದರು. ಈಗಾಗಲೇ ಸಮ್ಮಿಶ್ರ ಸರ್ಕಾರವು ರೈತರ ಏಳಿಗೆಗಾಗಿ ರಾಜ್ಯದಲ್ಲಿ ಕೃಷಿ ಸಾಲ ಮನ್ನಾ, ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಿದೆ. ರೈತರಿಗೆ ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ತಾವೇ ಖುದ್ದಾಗಿ ಗದ್ದೆಗಿಳಿದು ರೈತರೊಂದಿಗೆ ನಾಟಿ ಮಾಡಿದ್ದಾರೆ. ಅದಲ್ಲದೆ ರೈತರ ಸಮಸ್ಯೆಗಳ ಅಧ್ಯಯನಕ್ಕಾಗಿ ರೈತ ಸಲಹಾ ಸಮಿತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರಚಿಸಿದ್ದಾರೆ. ಮಹಾರಾಷ್ಟ್ರದ ಕಡವಂಚಿ ಗ್ರಾಮದ ರೈತರ ಜಲಕ್ರಾಂತಿ ಯಶೋಗಾಥೆಯನ್ನು ತಾವು ಈಗ ನೋಡಿದ್ದೀರಿ. ನಮ್ಮ ರಾಜ್ಯದಲ್ಲೂ ಅನೇಕ ಆದರ್ಶ ರೈತರ ಯಶೋಗಾಥೆಗಳು ಸಾಕಷ್ಟು ಇವೆ, ಆದರೆ ಅವುಗಳೆಲ್ಲ ವ್ಯಕ್ತಿಗತ ಸಾಧನೆಗಳು. ಕಡವಂಚಿ ಗ್ರಾಮದ ಎಲ್ಲ ರೈತರು ಒಗ್ಗಟ್ಟಿನಿಂದ ಮಾಡಿದ ಸಾಹಸ ನನ್ನ ಮನಸ್ಸನ್ನು ಸೆಳೆಯಿತು. ಪತ್ರಿಕೆಯ ವರದಿಯನ್ನು ಓದಿದ ನನಗೆ ನಮ್ಮ ರಾಜ್ಯದ ರೈತರಿಗೂ ಈ ಯಶೋಗಾಥೆಯ ಪರಿಚಯ ಮಾಡಿಸಲು ತಜ್ಞರ ತಂಡವನ್ನು ಕಳುಹಿಸಿದ್ದೆ. ಅವರ ಯಶಸ್ಸನ್ನು ಆಧರಿಸಿ ಕಿರುಚಿತ್ರವನ್ನು ತಯಾರಿಸಲು ಸೂಚಿಸಿದ್ದೆ. ರೈತ ಮನಸ್ಸು ಮಾಡಿದರೆ ಬರಡು ಭೂಮಿಯನ್ನು ಬಂಗಾರದ ಭೂಮಿಯನ್ನಾಗಿಸಬಹುದು, ಹಸಿರು ಕ್ರಾಂತಿ ಮಾಡಬಹುದು ಎನ್ನುವುದಕ್ಕೆ ಕಡವಂಚಿ ಗ್ರಾಮ ಒಂದು ನಿದರ್ಶನ. ರೈತರ ಕಲ್ಯಾಣವೇ ನಮ್ಮ ಸರ್ಕಾರದ ಮೂಲಮಂತ್ರ. ಈಗಾಗಲೇ ಹಲವು ಪ್ರಗತಿಪರ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಘೋಷಿಸಿದೆ, ಅವುಗಳನ್ನು ರೈತರು ಬಳಸಿಕೊಳ್ಳಬೇಕು. ನಮ್ಮ ರಾಜ್ಯದ ಪ್ರತಿಯೊಂದು ಗ್ರಾಮವು ಕಡವಂಚಿ ರೀತಿಯಲ್ಲಿ ಪರಿವರ್ತನೆಯಾಗಬೇಕು ಎಂಬುದು ನನ್ನ ಆಶಯ. ನಿಮಗೆ ಹೆಗಲಿಗೆ ಹೆಗಲು ಕೊಡಲು ನಮ್ಮ ಸರ್ಕಾರ ಸಿದ್ಧವಿದೆ. ಪ್ರತಿಯೊಬ್ಬ ರೈತನು ಆದರ್ಶ ಹಾಗೂ ಆಧುನಿಕ ಕೃಷಿಕನಾಗಬೇಕು ಎಂಬುದು ನನ್ನ ಹೆಬ್ಬಯಕೆ. ಈ ಒಂದು ಕಿರುಚಿತ್ರವನ್ನು ತಾವು ವೀಕ್ಷಿಸತಕ್ಕಂಥ ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಮನವಿಯನ್ನು ನಾನು ಮಾಡತಕ್ಕಂಥದ್ದು, ನಿಮ್ಮ ಗ್ರಾಮಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ತಾವುಗಳು ತೆಗೆದುಕೊಳ್ಳತಕ್ಕಂಥ ರಾಜಕೀಯದ ನಿರ್ಧಾರಗಳನ್ನು ತಾವೆಲ್ಲರೂ ಮರೆತು ತಾವೆಲ್ಲರೂ ಒಂದು ಕುಟುಂಬವಾಗಿ ನಿಮ್ಮ ಗ್ರಾಮಗಳ ಅಭಿವೃದ್ಧಿ, ನಿಮ್ಮ ಕುಟುಂಬಗಳ ಕೃಷಿ ಜೀವನವನ್ನು ಉತ್ತಮಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ
ತಾವೆಲ್ಲರೂ ಸಹಕರಿಸಿದ್ರೆ ಈ ಸರ್ಕಾರದ ಮುಖಾಂತರ ನಿಮ್ಮ ಬದುಕು ಉತ್ತಮವಾದಂಥ ಒಂದು ದಿನಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ತಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಒಂದು ಕೃಷಿಯ ಪದ್ಧತಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ತರತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರದ ಕೆಲವು ಕಾರ್ಯಕ್ರಮಗಳನ್ನು ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಹೊರಟಿದ್ದೇನೆ. ನಿಮ್ಮ ಸಹಕಾರ ನನಗೆ ಮುಖ್ಯ. ನಿಮ್ಮ ಬದುಕಿಗೆ ಒಂದು ದಾರಿ ಈ ನಿಮ್ಮ ಸರ್ಕಾರದಿಂದ ತರಬೇಕು ಅಂತಕ್ಕಂಥ ನನ್ನ ಒಂದು ಹಂಬಲಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಈ ಮನವಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ.